ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ನಾಯಕರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ರೆ, ಏನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತಷ್ಟು ಜನರು ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೊಂಡಿರ್ತಕ್ಕಂತಹದ್ದು ತಮ್ಮ ಆಕ್ರೋಶವನ್ನ ಕೂಡ ಬಿಜೆಪಿಯ ವಿರುದ್ಧವಾಗಿ ವ್ಯಕ್ತಪಡಿಸ್ತಾ ಇರತಕ್ಕಂತಹದ್ದು. ಇವಾಗ ಬ್ರೇಕಿಂಗ್ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಿರುವಂತಹದ್ದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇದೀಗ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬೆಂಗಳೂರು ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಅನೇಕ ಕಾರ್ಯಕರ್ತರು, ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂತಹದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಮರವನ್ನ ಸಾರಿದೆ ಕೇಸರಿ ಪಡೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ ಮಾಡಿರ್ತಕ್ಕಂತಹದ್ದು. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧವಾಗಿ ಇದೀಗ ಸಮರಾರ ಸಾರಿರ್ತಕ್ಕಂತಹದ್ದು. ಒಂದ್ ಕಡೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೀಗ ಮಾಜಿ ಸಚಿವೆ ಲಲಿತಾ ನಾಯಕ್, ಬಿಟಿ ಲಲಿತಾ ನಾಯಕ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂತಹದ್ದು. ಬಿಜೆಪಿ ಪ್ರತಿಭಟನೆಗೆ ತಿರುಗೇಟು ನೀಡಿದ್ದಾರೆ ಮಾಜಿ ಸಚಿವೆ ಲಲಿತಾ ನಾಯಕ್, ಎಚ್ ಡಿ ಕೆ ಜನಾರ್ದನ ರೆಡ್ಡಿ ಹಾಗೆ ಶಶಿಕಲಾ ಜೊಲ್ಲೆ ವಿರುದ್ಧ ಕೂಡ ಇಲ್ಲ ಪ್ರಾಸಿಕ್ಯೂಷನ್. ಇದರ ಸಿಎಂ ವಿರುದ್ಧ ಯಾಕೆ ಅಂತೇಳಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂತಹದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋದಿಕ್ಕೆ ಬಿಜೆಪಿ ಹುನ್ನಾರವನ್ನ ಮಾಡ್ತಾ ಇದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯವರ ಜೊತೆಗೆ ರಾಜ್ಯಪಾಲರು ಕೂಡ ಶಾಮೀಲಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ತನ್ನ ಮಂಪರಿನಿಂದ ಹೊರಗೆ ಬರಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ. ದೇಶ ಒಡೆಯುವ ಶಕ್ತಿಗಳ ಮೇಲೆ ಕಠಿಣ ಕ್ರಮಗಳಿಗೆ ಮುಂದಾಗಬೇಕು, ಜನಪರ ಆಡಳಿತ ನೀಡತಕ್ಕಂತಹ ಮೂಲಕ ಸಂಚುಗಳನ್ನು ವಿಫಲಗೊಳಿಸಬೇಕು ಅಂತೇಳಿ ಇದೀಗ ಬಿಟಿ ಲಲಿತಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತಹದ್ದು. ನ್ಯಾಯಾಲಯ ರಾಜ್ಯಪಾಲರ ಕೀಳುಮಟ್ಟದ ರಾಜಕೀಯ ನಡೆಯನ್ನು ತಿರಸ್ಕರಿಸುವ ಮೂಲಕವಾಗಿ ನ್ಯಾಯವನ್ನು ಎತ್ತಿಹಿಡಿಯಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ದೇಶದ ಸಂವಿಧಾನಿಕ ಮೌಲ್ಯಗಳನ್ನು ಘನತೆಯನ್ನು ಎತ್ತಿಹಿಡಿಯುವಂತಹ ಕೆಲಸ ಮಾಡಬೇಕು ಅಂತೇಳಿ ಇದೀಗ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತಹದ್ದು. ಒಂದ್ ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಗತಿಪರರು, ಚಿಂತಕರ ತಂಡ ಇದೀಗ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿರ್ತಕ್ಕಂತಹದ್ದು, ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ನಿಂತಿರ್ತಕ್ಕಂತಹದ್ದು. ಸುಭದ್ರವಾದ ಸರ್ಕಾರವನ್ನು ಅಸ್ಥಿರಗೊಳಿಸೋದಿಕ್ಕೆ ಈ ಒಂದು ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಖಂಡನೀಯ ಎಂಬಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಬಿಟಿ ಲಲಿತಾ ನಾಯಕ್. ಹಾಂ ಮೇಡಮ್ ಹೇಳಿ. ಎದ್ದೇಳು ಕರ್ನಾಟಕ ಅನ್ನುವಂಥ ನಮ್ಮ ಒಂದು ಸಂಘಟನೆಯಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು ಅಂದರೆ, ಕರ್ನಾಟಕದಲ್ಲಿ ಆಯ್ಕೆಯಾದಂಥ ಒಂದು ಸರ್ಕಾರವನ್ನು ಉರುಳಿಸುವಂಥ, ಅಸ್ಥಿರಗೊಳಿಸುವಂಥ ಕೆಲಸ ನಡೀತಾ ಇದೆ. ಅದರಲ್ಲಿ ರಾಜ್ಯಪಾಲರು ಕೂಡ ಶಾಮೀಲಾಗಿದ್ದಾರೆ. ಅವರು ಯಾವ ರೀತಿಯಿಂದ ಕಾನೂನುಬದ್ಧವಾಗಿ ಕ್ರಮ ತಗೋಬೇಕು ಆ ರೀತಿಯಲ್ಲಿ ತಗೊಳ್ತಾ ಇಲ್ಲ, ಇದು ನಮ್ಮ ದೂರು. ಅವರು ಎಷ್ಟೋ ಜನಗಳ ಮೇಲೆ, ಇವತ್ತು ಕುಮಾರಸ್ವಾಮಿಯವ್ರ ಮೇಲೆ, ಶಶಿಕಲಾ ಜೊಲ್ಲೆಯವ್ರ ಮೇಲೆ, ಜನಾರ್ದನ ರೆಡ್ಡಿಯವ್ರ ಮೇಲೆ ಎಷ್ಟೆಲ್ಲ ಬಂದರೂ ಕೂಡ ಅದನ್ನು ಹಾಗೆ ಇಟ್ಟು ಸಿದ್ದರಾಮಯ್ಯನವ್ರ ಮೇಲೆ ಯಾರೋ ಒಬ್ಬರು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಇದನ್ನು ಹಾಕಿರುವಂಥದ್ದು, ನ್ಯಾಯಕ್ಕಾಗಿ ಹಾಕಿರುವಂಥದ್ದು, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ನೀವು ಯಾವುದೇ ಒಂದು ಆರೋಪ ಸಾಬೀತಾಗುವ ಮೊದಲೇ ಒಬ್ಬ ಚುನಾಯಿತರಾಗಿ ಬಂದಂಥ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾಗಿ ದಾಳಿ ನಡೆಸಿರುವಂಥದ್ದು ಇದೆಯಲ್ಲ, ಅದಕ್ಕೆ ನಾವು ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಇದನ್ನು ನಾವು ಹೇಳ್ತಾ ಇದ್ದೀವಿ. ಅದು ನಮ್ಮ ಭಾವನೆ. ಆ ರೀತಿಯಾಗಿ ಆಗಬಾರ್ದು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾನಾ ರೀತಿಯ ಸಂಕಷ್ಟಗಳಿದ್ದಾವೆ. ಅತಿವೃಷ್ಟಿಯಾಗಿ ಜನ ಸಾಯ್ತಾ ಇದ್ದಾರೆ. ಬೇಕಾದಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬಾಧಿಸ್ತಾ ಇದ್ದಾವೆ. ಒಂದು ಕಡೆ ವೈದ್ಯರು ಗಲಾಟೆ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮಹಿಳೆಯರ ಬಗ್ಗೆ, ಇನ್ನೊಂದು ಕಡೆ ವಿದ್ಯಾರ್ಥಿಗಳು, ಇನ್ನೊಂದು ಕಡೆ ವೈದ್ಯರು. ಹೀಗೆ ಹಲವಾರು ಸಮಸ್ಯೆಗಳನ್ನು ನಿವಾರಿಸಬೇಕಾದಂಥ ಮುಖ್ಯಮಂತ್ರಿಗಳು
ಮತ್ತು ಇವತ್ತಿನ ಸರ್ಕಾರ ಆ ಕೆಲಸವನ್ನು ಮಾಡೋಕ್ಕೆ ಬಿಡದೇನೆ ನೀವು ಅವರ ಮೆಂಟಲ್ ಟಾರ್ಚರ್ ಅಂತೀವಲ್ಲ ಹಾಗೆ ಅವರು ಮಾನಸಿಕವಾಗಿ ನೀವು ಅವರನ್ನು ಕುಂಠಿತಗೊಳಿಸುವಂಥ ಮಾನಸಿಕವಾಗಿ ಅವರು ಕೆಳ ಆ ಚಿಂತನೆ ಬಿಟ್ಟು ಇವ್ರ ಕಡೆಯೇ ಗಮನ ಹರಿಸುವಂಥ ರೀತಿಯಲ್ಲಿ ನೀವು ಒಂದು ದೌರ್ಜನ್ಯವನ್ನು ನಡೆಸ್ತಾ ಇದ್ದೀರಾ. ಆದ್ದರಿಂದ ಈ ಮಾನಸಿಕ ದೌರ್ಜನ್ಯವನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ? ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮಾಡ್ತಾ ಇದ್ರಿ, ತನಿಖೆ ಆಗೋದು ಈಗಾಗಲೇ ತನಿಖೆಗೆ ಅವ್ರು ವಹಿಸಿದ್ದಾರೆ, ತನಿಖೆ ಆಗಿ ಏನಾಗುತ್ತೋ ಆಗುತ್ತೆ, ನ್ಯಾಯವಾಗಿ ಅವರಿಗೆ ಕೆಲಸ ಮಾಡೋಕ್ಕೆ ನೀವು ಬಿಡದೇನೆ ಇದೇ ರೀತಿ ಏನಾರ ಮುಂದುವರಿಸಿದ್ದೆ ಆದರೆ ನಾವು ಮುಂದೆ ಅತ್ಯಂತ ಕಠಿಣವಾದಂಥ ರೀತಿಯಲ್ಲಿ ನಿಮ್ಮಲ್ಲಿ ನಾವು ಇದನ್ನು ಮಾಡ್ತೇವೆ, ಯಾವ ಮುತ್ತಿಗೆ ಬೇಕಾದ್ರೂ ಹಾಕ್ತೀವಿ. ನಾವು ಈಗಾಗಲೇ ಒಂದು ಡೇಟ್ ಫಿಕ್ಸ್ ಆಗಿತ್ತು, ಅದನ್ನು ಸ್ವಲ್ಪ ಮುಂದೆ ಹಾಕಿದ್ದೇವೆ, ಆಲೋಚನೆ ಮಾಡ್ತಾ ಇದ್ದೇವೆ. ನಾವು ರಾಜ್ಯಪಾಲರ ಮೇಲೆ ಕೂಡ ನಾವು ರಾಜಭವನದ ಮೇಲೆ ಮುತ್ತಿಗೆ ಕಾರ್ಯಕ್ರಮ ನಮ್ಮ ಹತ್ರ ಇದೆ. ಓಕೆ, ಇಂಥದ್ದನ್ನು ಕೂಡ ನಾವು ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ಒಂದ್ ಕಡೆ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು, ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತೇಳಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಗತಿಪರ ಚಿಂತಕರು ಇದೀಗ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ, ಬಿಜೆಪಿ ನಾಯಕರ ನಡೆಯನ್ನ ಖಂಡಿಸಿದ್ದಾರೆ. ಒಂದೊಳ್ಳೆ ಇರುತ್ತೆ ಸರ್ಕಾರ ಇದೆ, ರಾಜ್ಯದಲ್ಲಿ ಇರ್ತಕ್ಕಂಥ ಸುಭದ್ರ ಸರ್ಕಾರ ಇದೆ, ಅವರು ಈ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಾಗಿದೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ರಾಜ್ಯ ಸರ್ಕಾರ ಸರಿಯಾಗಿ ಆಡಳಿತ ನಡೆಸೋದಕ್ಕೆ ಬಿಡದೆ ಈ ರೀತಿಯಾದಂತಹ ಆರೋಪಗಳನ್ನು ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಮುಂದಾಗ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಎಂಬಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸತಕ್ಕಂತಹದ್ದು ಸಿದ್ದರಾಮಯ್ಯ ಪರವಾಗಿ ಇದೀಗ ಪ್ರಗತಿಪರ ಚಿಂತಕರು ಬ್ಯಾಟ್ ಬೀಸಿರುವಂತಹದ್ದು.